ಹಲೋ ಫ್ರೆಂಡ್ಸ್, ಇವತ್ತು ನಾನು ವೀಳ್ಯದೆಲೆನ ಮನೆಯಲ್ಲೇ ಹೇಗೆ ಬೆಳಿಬೋದು ಅನ್ನೋದನ್ನ ತೋರಿಸ್ತೇನೆ. ಈ ವೀಳ್ಯದೆಲೆನ ಎಲೆ ಅಡಿಕೆಗೆ ಯೂಸ್ ಮಾಡಲಿಲ್ಲ ಅಂದ್ರೂ ಪೂಜೆಗಂತೂ ಯೂಸ್ ಮಾಡೇ ಮಾಡ್ತೀವಿ. ಇದಿಲ್ಲದೇ ಯಾವ ಪೂಜೆನೂ ಕಂಪ್ಲೀಟ್ ಆಗೋದೇ ಇಲ್ಲ. ಅದಕ್ಕೆ ನಾವು ಮನೆಯಲ್ಲಿ ಒಂದು ಪಾಟಲ್ಲಿ ಇದನ್ನು ಬೆಳ್ಕೊಂಡ್ರೆ ಸಾಕಲ್ವಾ, ಎಷ್ಟು ಚೆನ್ನಾಗಿರುತ್ತೆ. ಈ ವೀಳ್ಯದೆಲೆದು ಒಂದು ಗಿಡ ಇದ್ದರೆ ಸಾಕು, ಅದರ ರೂಟ್ಸ್ ಎಲ್ಲ ಮಣ್ಣಿಗೆ ಅಂಟ್ಕೊಂಡು ಪಕ್ಕದಲ್ಲೆಲ್ಲ ಹರಡಿಕೊಂಡು ಸುಮಾರು ಗಿಡಗಳು ಬೆಳೆಯುತ್ತೆ. ಈ ವೀಳ್ಯದೆಲೆ ಬಳ್ಳಿ ಮತ್ತು ಕಾಳುಮೆಣಸಿನ ಬಳ್ಳಿ ಎರಡೂ ನೋಡೋಕ್ಕೆ ಒಂದೇ ರೀತಿ ಇರುತ್ತೆ, ಎರಡೂ ಒಂದೇ ಫ್ಯಾಮಿಲಿಗೆ ಸೇರುತ್ತೆ, ಹಾಗಾಗಿ ನೋಡೋದಕ್ಕೆ ಒಂದೇ ರೀತಿ ಇರುತ್ತೆ. ಹತ್ತಿರದಿಂದ ಅಬ್ಸರ್ವ್ ಮಾಡಿದರೆ ಮಾತ್ರ ಗೊತ್ತಾಗತ್ತೆ. ಇವಾಗ ನೀವು ನೋಡ್ತಾ ಇರೋದು ಕಾಳುಮೆಣಸಿನ ಬಳ್ಳಿ, ಇದು ವೀಳ್ಯದೆಲೆ ಬಳ್ಳಿ. ಇದನ್ನು ಮರಕ್ಕೆ ಹಬ್ಬಿಸಿರೋದ್ರಿಂದ ತುಂಬ ಎತ್ತರ ಬೆಳ್ಕೊಂಡು ಹೋಗಿದೆ. ನಿಮಗೆ ಈ ವೀಳ್ಯದೆಲೆ ಗಿಡ ಬೇರ್ ಸಮೇತ ಇರುವಂಥ ಗಿಡ ಸಿಗಲಿಲ್ಲ ಅಂತಂದರೆ ಕಟ್ಟಿಂಗಿಂದನೂ ತುಂಬ ಈಸಿಯಾಗಿ ಹೇಗೆ ಬೆಳಿಬೋದು ಅನ್ನೋದನ್ನ ತೋರಿಸ್ತೀನಿ ಇವತ್ತು. ಈ ವೀಳ್ಯದೆಲೆ ಬಳ್ಳಿಯಲ್ಲಿ 5-6 ಇಂಚಿಗೆ ಒಂದೊಂದು ಗೆಣ್ಗಳಿರುತ್ತೆ, ನೋಡ್ಸ್ ಅಂತ ಹೇಳ್ತೀವಿ. ಆ ನೋಡ್ಸಿಂದ 1-1.5 ಇಂಚಷ್ಟು ಕೆಳಗಡೆಗೆ ಕಟ್ ಮಾಡ್ಕೋಬೇಕು. ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ 2 ಗೆಣ್ಗಳು ಮಧ್ಯ ಕಟ್ ಮಾಡಿಕೊಂಡ್ರೂ ಆಗುತ್ತೆ. ನಾವು ತಗೊಳ್ಳೋ ಕಟ್ಟಿಂಗಲ್ಲಿ 2 ನೋಡ್ಸ್ ಆದರೂ ಇರಲೇಬೇಕು, 2ಕ್ಕಿಂತ ಜಾಸ್ತಿ ಇದ್ದರೆ ಒಳ್ಳೆಯದು. ಇವಾಗ ನಾನು ತಗೊಂಡಿರೋ ಕಟ್ಟಿಂಗಲ್ಲಿ 3 ಗೆಣ್ಗಳು ಕಾಣಿಸ್ತಾ ಇದೆ. ಇದೊಂದು ವಿಷಯ ಮಾತ್ರ ನೀವು ಗಮನದಲ್ಲಿ ಇಟ್ಕೊಳ್ಳೇಬೇಕು, ಈ ಕಟ್ಟಿಂಗ್ನ ನಾವು ಬೇರ್ ಬರ್ಸೋಕ್ಕೆ ಅಂತ ನೀರೊಳಗಿಟ್ಟಾಗ ಒಂದು ಗೆಣ್ಣು ನೀರೊಳಗೆ ಹೋಗುತ್ತೆ, ಇನ್ನೊಂದು ಮೇಲ್ಗಡೆ ಇರಬೇಕು. ಹಾಗಾಗಿ ಮಿನಿಮಮ್ ಅಂದರೆ 2 ಗೆಣ್ಗಳಾದರೂ ಇರಲೇಬೇಕು ಒಂದು ಕಟ್ಟಿಂಗಲ್ಲಿ. ಒಂದು ಗ್ಲಾಸಲ್ಲಿ ನೀರಿಟ್ಕೊಂಡಿದ್ದೀನಿ, ಅದರಲ್ಲಿ ಈ ಕಟ್ಟಿಂಗ್ಗಳನ್ನ ಹಾಕ್ಕೊಳ್ತೀನಿ. ಈ ಕಟ್ಟಿಂಗ್ಗಳನ್ನೆಲ್ಲ ನೀರಲ್ಲಿ ಬೆಳೆಸೋದಕ್ಕೆ ನಾವು ಟ್ರಾನ್ಸ್ಪರೆಂಟ್ ಇರೋ ಗ್ಲಾಸ್ ಇಟ್ಕೊಂಡ್ರೆ ಒಳ್ಳೆಯದು. ಬೇರು ಎಷ್ಟು ಬಂದಿದೆ ಅನ್ನೋದು ಗೊತ್ತಾಗ್ತಾ ಇರುತ್ತೆ, ನೀರು ಎಷ್ಟು ಕ್ಲೀನ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇರುತ್ತೆ. ಇವಾಗ ನಾನು ಹಾಕಿದ್ರಲ್ಲಿ 1 ಗೆಣ್ಣನ್ನ ನೀರೊಳಗೆ ಮುಳುಗಿಸಿದ್ದೀನಿ, ಇನ್ನೊಂದು ಹೊರಗಡೆ ಇದೆ, 3 ಇದೆ ಒಟ್ಟು, ಅದರಲ್ಲಿ ಇನ್ನು 2 ಹೊರಗಡೆ ಇದೆ. ಇವಾಗ ಹಾಕ್ತಾ ಇರೋ ಕಟ್ಟಿಂಗಲ್ಲಿ 2 ನೋಡ್ಸ್ ಇದೆ. ನೀರೊಳಗಿರೋ ಗೆಣ್ಣಿಂದ ಬೇರ್ಗಳು ಬರುತ್ತೆ, ನೀರಿಂದ ಹೊರಗಡೆ ಇರೋಂಥ ಗೆಣ್ಣಿಂದ ಹೊಸ ಬ್ರಾಂಚಸ್ ಬರುತ್ತೆ. ನೀರನ್ನು 2-3 ದಿನಕ್ಕೊಂದ್ಸಲ ಚೇಂಜ್ ಮಾಡ್ತಾ ಇರಬೇಕು. ನೀರು ಚೇಂಜ್ ಮಾಡಲಿಲ್ಲ ಅಂದರೆ ಫಂಗಲ್ ಇನ್ಫೆಕ್ಷನ್ ಆಗಿ ಈ ಕಟ್ಟಿಂಗು ಕೆಳಗಡೆಯಿಂದ ಕೊಳಿತಾ ಬರುತ್ತೆ. ಈ ವೀಳ್ಯದೆಲೆ ಕಟ್ಟಿಂಗು ಮಣ್ಣಿಗಿಂತ ನೀರಲ್ಲಿ ತುಂಬ ಫಾಸ್ಟಾಗಿ ರೂಟ್ಸ್ ಬರುತ್ತೆ. 12-15 ದಿನದೊಳಗೆ ರೂಟ್ಸು ತುಂಬ ಚೆನ್ನಾಗಿ ಬರುತ್ತೆ. ನೀರಲ್ಲೇ ತುಂಬ ಮಿನರಲ್ಸ್ ಇರೋದ್ರಿಂದ ನೀವು ರೂಟ್ಸ್ ಬರೋವರೆಗೆ ನೀರು ಏನು ಹಾಕಬಾರ್ದು, ಪ್ಲೈನ್ ವಾಟರೇ ಇರಬೇಕು. ಇವಾಗ 15 ದಿನ ಆಗಿದೆ, ರೂಟ್ಸ್ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ನೀರೊಳಗಿರೋ ಗೆಣ್ಣಿಂದ ರೂಟ್ಸ್ ಹೇಗೆ ಬಂದಿದೆ ಅಂತ ನೋಡೋಣ. ರೂಟ್ಸ್ ಚೆನ್ನಾಗೇ ಬಂದಿದೆ, ನಮಗೆ ಕಾಣಿಸ್ತಾ ಇರ್ಬೋದು. ನಾವಿವಾಗ ಮಣ್ಣಲ್ಲಿ ನೆಡಬೇಕಾದ್ರೆ ಬೇರ್ ಬಂದಿರೋದು ಮಣ್ಣೊಳಗೆ ಹೋಗುತ್ತೆ, ಇನ್ನೊಂದು ಗೆಣ್ಣಿದೆಯಲ್ಲ ಅದು ಮಣ್ಣಿಂದ ಹೊರಗಡೆ ಇರಬೇಕು. ಇನ್ನೂ 2 ಕಟ್ಟಿಂಗ್ಸ್ ನೋಡೋಣ ಹೇಗೆ ಬಂದಿದೆ ಅಂತ. ಅದರಲ್ಲಿ ಕೂಡ ರೂಟ್ಸು ಚೆನ್ನಾಗೇ ಬಂದಿದೆ. ಯಾವಾಗಲೂ ಎಲ್ಲ ಕಟ್ಟಿಂಗ್ಸು ಚೆನ್ನಾಗೇ ಬೇರ್ ಕೊಡುತ್ತೆ ಅಂತ ಹೇಳೋಕ್ಕಾಗಲ್ಲ, ಒಂದೊಂದ್ಸಲ ಕರ್ಗೋಗ್ಬಿಡ್ಬೋದು ಅಥವಾ ಹಾಳಾಗ್ಬಿಡ್ಬೋದು. ಒಂದ್ಸಲಕ್ಕೆ ನೀವು ಇದರಲ್ಲೆಲ್ಲ ಸಕ್ಸಸ್ ಆಗಲಿಲ್ಲ ಅಂತಂದರೆ ಇನ್ನೂ ಒಂದ್ಸಲ ನೀವು ಹೊಸ ಕಟ್ಟಿಂಗ್ ತೊಗೊಂಡು ಟ್ರೈ ಮಾಡ್ಬೋದು. ಇವಾಗ ಇದನ್ನು ಮಣ್ಣಲ್ಲಿ ನೆಡೋಕ್ಕೆ ರೆಡಿ ಮಾಡ್ಕೊಳ್ತೀನಿ. ಎಲ್ಲ ಗಿಡಗಳನ್ನೂ ಪಾಟಲ್ಲಿ ಹೇಗೆ ನೆಡ್ತೀನಿ ಅದೇ ಥರ ಇದಕ್ಕೂ ಕೂಡ ನೆಡ್ತಾ ಇದ್ದೀನಿ. ಫಸ್ಟು ಡ್ರೈನೇಜ್ ಹೋಲ್ಗೆ ಟೈಲ್ಸ್ ಪೀಸ್ಗಳನ್ನ ಹಾಕ್ಕೊಂಡಿದ್ದೀನಿ, ಅದರ ಮೇಲ್ಗಡೆಗೆ ತೆಂಗಿನ ನಾರನ್ನು ಹಾಕ್ತಾ ಇದ್ದೀನಿ. ಈ ತೆಂಗಿನ ನಾರನ್ನ ಯಾಕೆ ಹಾಕ್ತಾ ಇದ್ದೀನಿ ಅಂತಂದರೆ ಒಂದೊಂದ್ಸಲ ಆ ಟೈಲ್ಸ್ ಪೀಸಿಂದ ಸೈಡಲ್ಲಿ ಮಣ್ಣು ಕೂಡ ಡ್ರೈನೇಜ್ ಹೋಲಿಂದ ಹೊರಗಡೆ ಹೋಗ್ಬಿಡುತ್ತೆ, ಅದನ್ನು ತಡೆಯೋಕ್ಕೋಸ್ಕರ ಇದನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ಪಾಟಿಂಗ್ ಮಿಕ್ಸ್ ಇಂಥದ್ದೇ ತೊಗೋಬೇಕು ಅಂತ ಇಲ್ಲ, ನೀವು ರೆಗ್ಯುಲರ್ ಆಗಿ ಯಾವುದು ಯೂಸ್ ಮಾಡ್ತೀರಾ ಅದೇ ತೊಗೋಬೋದು. ನಾನು ಇದಕ್ಕೆ 20% ಮರಳು, 20% ಹಸುವಿನ ಗೊಬ್ಬರ, ಚೆನ್ನಾಗಿ ಒಣಗಿರುವಂಥ ಹಸುವಿನ ಗೊಬ್ಬರ, ಇನ್ನು 60% ಮಣ್ಣು ತೊಗೊಂಡಿದ್ದೀನಿ. ಈ ವೀಳ್ಯದೆಲೆ ಒಂದು ಬಳ್ಳಿ ಆಗಿರೋದ್ರಿಂದ ಅದನ್ನು ಹಬ್ಸೋಕ್ಕೆ ಅಂತ ಕೋಲ್ನ ನಿಲ್ಲಿಸ್ಕೊಳ್ತಾ ಇದ್ದೀನಿ, ಪಾಟಿನ ಮಧ್ಯಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾನು ಈ ಕೋಲ್ನ. ಈ ವೀಳ್ಯದೆಲೆ ಬಳ್ಳಿ ಒಂದು ಕ್ರೀಪರ್ ಆಗಿರೋದ್ರಿಂದ ಅದು ಬೆಳೀತಾ ಬೆಳೀತಾ ಅದಕ್ಕೆ ಸಪೋರ್ಟ್ ಬೇಕಾಗುತ್ತೆ, ಅದಕ್ಕೆ ನಾವು ಫಸ್ಟೇ ಒಂದು ಕಡ್ಡಿನ ನಿಲ್ಲಿಸ್ಕೊಳ್ತಾ ಇದ್ದೀನಿ. ಈ ಕಡ್ಡಿನ ಮಧ್ಯಕ್ಕೆ ಗಟ್ಟಿಯಾಗಿ ನಿಲ್ಲಿಸ್ಕೊಂಡ್ಮೇಲೆ ಈ ಕಟ್ಟಿಂಗ್ಸ್ನ ನಾನು ಇದಕ್ಕೆ ನೆಡ್ತೀನಿ. ಇವಾಗ 3 ಕಟ್ಟಿಂಗ್ಸ್ನ ಒಂದೇ ಪಾಟಲ್ಲಿ ನೆಡ್ತಾ ಇದ್ದೀನಿ. ಸ್ವಲ್ಪ ದೊಡ್ಡದಾಗಿ ಬಂದಮೇಲೆ ಬಳ್ಳಿ ಉದ್ದ ಬೆಳೆದ ಮೇಲೆ ಬೇರೆ ಪಾಟಿಗೆ ಶಿಫ್ಟ್ ಮಾಡ್ತೀನಿ.
ನಿಮ್ಮ ಹತ್ರ ಒಂದೇ ಕಟ್ಟಿಂಗ್ ಇದ್ದರೆ ಒಂದೇ ಪಾಟಲ್ಲಿ ಒಂದೇ ಬಳ್ಳಿನ ಕೂಡ ಹಾಕ್ಬೋದು. ಈ ವೀಳ್ಯದೆಲೆ ಬಳ್ಳಿನ ವರ್ಷದಲ್ಲಿ ಯಾವ ಸೀಸನಲ್ಲಿ ಬೇಕಾದರೂ ನೆಡ್ಬೋದು, ಆದರೆ ವಿಂಟರಲ್ಲಿ ಸ್ವಲ್ಪ ನಿಧಾನ ಆಗುತ್ತೆ ಬರೋದು. ವಿಂಟರ್ ಸೀಸನಲ್ಲಿ ಯಾವುದೇ ಪ್ಲ್ಯಾಂಟ್ಸ್ ಆದ್ರೂ ಸ್ವಲ್ಪ ನಿಧಾನವಾಗೇ ಬೆಳೆಯುತ್ತೆ. ಈ ವೀಳ್ಯದೆಲೆ ಬಳ್ಳಿಗೆ ಆರ್ಗ್ಯಾನಿಕ್ ಫರ್ಟಿಲೈಸರೇ ಹಾಕಬೇಕು, ಕೆಮಿಕಲ್ ಫರ್ಟಿಲೈಸರ್ ಯಾವುದು ಹಾಕಬಾರ್ದು. ಈ ವೀಳ್ಯದೆಲೆ ಮತ್ತು ತುಳಸಿ ಗಿಡ ಎರಡು ಸೂಕ್ಷ್ಮವಾದ ಗಿಡಗಳಾಗಿರೋದ್ರಿಂದ ನೀವು ಆರ್ಗ್ಯಾನಿಕ್ ಫರ್ಟಿಲೈಸರ್ನೇ ಯೂಸ್ ಮಾಡಬೇಕು. ಅದರಲ್ಲೂ ನೈಟ್ರೋಜನ್ ಜಾಸ್ತಿ ಇರೋಂಥ ಕಾಂಪೋಸ್ಟನ್ನೇ ಹಾಕಬೇಕು. ಇದಕ್ಕೆ ಹಸುವಿನ ಗೊಬ್ಬರ ತುಂಬ ಒಳ್ಳೆಯದು, ಅದು ಬಿಟ್ಟರೆ ವರ್ಮಿ ಕಾಂಪೋಸ್ಟ್ ಮತ್ತು ಹೋಮ್ ಮೇಡ್ ಕಾಂಪೋಸ್ಟ್ ಕೂಡ ಹಾಕ್ಬೋದು. ಗಿಡ ನೆಟ್ಟಾದಮೇಲೆ ಇದಕ್ಕೆ ಚೆನ್ನಾಗಿ ನೀರು ಕೊಡಬೇಕು. ಪಾಟಿಂದ ನೀರು ಸರಾಗವಾಗಿ ಹೊರಗಡೆ ಹೋಗೋಂಗಿರಬೇಕು. ಪಾಟಲ್ಲೇ ನೀರು ನಿಂತರೆ ವೀಳ್ಯದೆಲೆ ಬಳ್ಳಿ ಕೊಳ್ತೋಗುತ್ತೆ. ಇವಾಗ ಗಿಡ ನೆಟ್ಟು ಕರೆಕ್ಟಾಗಿ ಒಂದೂವರೆ ತಿಂಗಳಾಗಿದೆ. ಗಿಡ ಚೆನ್ನಾಗಿ ಹೆಲ್ದಿಯಾಗಿ ಬರ್ತಾ ಇದೆ, ಎಲೆಗಳು ತುಂಬ ಹಸಿರಾಗಿ ಬರ್ತಾ ಇದೆ. ಈ ವೀಳ್ಯದೆಲೆಯಲ್ಲಿ ತುಂಬ ವೆರೈಟೀಸ್ ಇರುತ್ತೆ. ಎಲೆಗಳು ತುಂಬ ಜಾಸ್ತಿ ಬೆಳಿಬೇಕು, ಗ್ರೀನ್ ಆಗಿರಬೇಕು ಅಂತಂದರೆ ನಾವು ನೈಟ್ರೋಜನ್ ಜಾಸ್ತಿ ಇರೋಂಥ ಕಾಂಪೋಸ್ಟನ್ನೇ ಹಾಕಬೇಕು. ನಾನು ಇದಕ್ಕೆ 15 ದಿನಕ್ಕೊಂದ್ಸಲ ಹಸುವಿನ ಸಗಣಿನ ನೀರು ಹಾಕಿಬಿಟ್ಟು ತುಂಬ ತೆಳ್ಳಗೆ ಮಾಡಿಬಿಟ್ಟು ಲಿಕ್ವಿಡ್ ಫರ್ಟಿಲೈಸರ್ ಮಾಡಿಬಿಟ್ಟು ಹಾಕ್ತಾ ಇದ್ದೆ. ಒಂದು ವಿಷಯ ಗಮನದಲ್ಲಿಟ್ಕೋಬೇಕು, ಹಸಿ ಸಗಣಿನ ಹಾಕಬೇಕಾದ್ರೆ ನೀವು ಡೈರೆಕ್ಟಾಗಿ ಹಾಕಲೇಬಾರ್ದು, ಅದನ್ನು ಲಿಕ್ವಿಡ್ ಮಾಡಿಬಿಟ್ಟೇ ಹಾಕಬೇಕು. ಚೆನ್ನಾಗಿ ಒಣಗಿರೋ ಹಸುವಿನ ಗೊಬ್ಬರ ಆದರೆ ನೀವು ಲಿಕ್ವಿಡ್ ಮಾಡ್ದೇ ಡೈರೆಕ್ಟಾಗಿ ಗಿಡದ ಬುಡಕ್ಕೆ ಹಾಕಬಹುದು. ಗಿಡದ ಬುಡದಲ್ಲಿ ಮಣ್ಣು ಗಟ್ಟಿ ಆಗ್ತಾ ಇರುತ್ತೆ. 15 ದಿನಕ್ಕೊಂದ್ಸಲ ನೀವು ಆ ಮಣ್ಣನ್ನು ಲೂಸ್ ಮಾಡ್ತಾ ಇರಬೇಕು, ಚೆನ್ನಾಗಿ ಕುಬುಕ್ತಾ ಇರಬೇಕು. ಆವಾಗ ರೂಟ್ಸಿಗೂ ಚೆನ್ನಾಗಿ ಗಾಳಿ ಆಡೋಕ್ಕೆ ಅವಕಾಶ ಆಗುತ್ತೆ. ಇದು ವೀಳ್ಯದೆಲೆ ಬಳ್ಳಿಗೆ ಮಾತ್ರ ಅಲ್ಲ, ಯಾವುದೇ ಗಿಡ ಆದ್ರೂ ಅಷ್ಟೇ 15 ದಿನಕ್ಕೊಂದ್ಸಲ ಮಣ್ಣನ್ನು ಲೂಸ್ ಮಾಡ್ತಾ ಇರಬೇಕು. ಎರಡು ತಿಂಗಳಾಗಿದೆ ಇವಾಗ ಈ ಬಳ್ಳಿಗಳಿಗೆ ಈ ಚಿಕ್ಕ ಪಾಟಲ್ಲಿ ಬೆಳೆಯೋಕ್ಕೆ ಅವಕಾಶ ಆಗಲ್ಲ. ನಾನು ಇದನ್ನು ಸಪ್ರೇಟಾಗಿ ಒಂದೊಂದೇ ಬಳ್ಳಿನ ಬೇರೆ ಬೇರೆ ಪಾಟಿಗೆ ಶಿಫ್ಟ್ ಮಾಡ್ತೀನಿ. ಈ ವೀಳ್ಯದೆಲೆ ಬಳ್ಳಿಗೆ ಸಪೋರ್ಟಿಗೆ ಬರೀ ಕೋಲ್ ಮಾತ್ರ ಅಲ್ಲ, ನೀವು ಯಾವುದನ್ನು ಬೇಕಾದರೂ ಸಪೋರ್ಟ್ ಕೊಡ್ಬೋದು. ನಾನು ಇದರಲ್ಲಿ ಒಂದು ಬಳ್ಳಿನ ಮರಕ್ಕೆ ಹಬ್ಬಿಸ್ತಾ ಇದ್ದೀನಿ. ನಿಮ್ಮ ಮನೆ ರೂಫಿಗೆ ಒಂದು ರೋಪ್ನ ಕಟ್ಟಿದರೆ ಆ ರೋಪಿಗೆ ಕೂಡ ಇದು ಚೆನ್ನಾಗಿ ಹಬ್ಕೊಂಡು ಬೆಳೆಯುತ್ತೆ. ನಿಮ್ಮ ಬಾಲ್ಕನಿಯಲ್ಲಿ ಗ್ರಿಲ್ಸ್ ಇದ್ದರೆ ಅದಕ್ಕೂ ಕೂಡ ಇದು ಚೆನ್ನಾಗಿ ಹಬ್ಕೊಂಡು ಬೆಳೆಯುತ್ತೆ. ಈ ವೀಳ್ಯದೆಲೆ ಬಳ್ಳಿಗೆ ಇಡೀ ದಿನ ಬಿಸಿಲು ಬೀಳೋಂಥ ಜಾಗದಲ್ಲಿ ಇಡಬಾರ್ದು, ಅರ್ಧ ದಿನ ಬಿಸಿಲು ಅರ್ಧ ದಿನ ನೆರಳು ಅಂಥ ಜಾಗದಲ್ಲಿ ಇಡಬೇಕು. ಮೀಡಿಯಂ ಸನ್ಲೈಟ್ ಇರಬೇಕು. ಡೈರೆಕ್ಟ್ ಸನ್ಲೈಟ್ ಇದ್ದರೂ ಕೂಡ ಇದು ಚೆನ್ನಾಗಿ ಬರಲ್ಲ, ಇದಕ್ಕೆ ಹಾಟ್ ಮತ್ತು ಹ್ಯುಮಿಡಿಟಿ ಎರಡೂ ಇರಬೇಕು. ಇದಕ್ಕೆ ಡೈಲಿ ನೀರು ಹಾಕಬೇಕು, ಆದರೆ ಓವರ್ ವಾಟ್ರಿಂಗ್ ಆಗಬಾರ್ದು. ನೀರು ತುಂಬ ಜಾಸ್ತಿ ಆದರೂ ಕೂಡ ಈ ಗಿಡ ಬದುಕಲ್ಲ. ಈ ವೀಳ್ಯದೆಲೆ ಬಳ್ಳಿನ ಹ್ಯಾಂಗಿಂಗ್ ಪಾಟಲ್ಲಿ ಕೂಡ ಬೆಳೆಸ್ಬೋದು. ಇದಕ್ಕೆ ಹುಳುಗಳು ಅಟ್ಯಾಕ್ ಆಗೋದು ತುಂಬ ಕಡಿಮೆ. ಹಾಗೇನಾದರೂ ಹುಳುಗಳು ಬಂದರೆ ನೀವು ನೀಮ್ ಆಯಿಲ್ನ ಸ್ಪ್ರೇ ಮಾಡ್ಬೋದು, ಆದರೆ ಯಾವುದೇ ಕೆಮಿಕಲ್ ಸ್ಪ್ರೇ ಮಾತ್ರ ಮಾಡಬೇಡಿ. ಈ ವೀಳ್ಯದೆಲೆ ಬಳ್ಳಿನ ಬೆಳೆಯೋದು ತುಂಬ ಕಷ್ಟ ಏನಿಲ್ಲ. ಇವಿಷ್ಟು ವಿಷಯಗಳನ್ನ ನೀವು ನೆನಪಲ್ಲಿಟ್ಕೊಂಡ್ರೆ ಸಾಕು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.